ಬಾರಸಕಿ ಪೋಗುವ ವನದೊಳಗೆ ಹಾಡುವ ಬಾರಸಕಿ ಪೋಗುವ ಬಾರಸಕಿ ಹೋಗುವ ಇಲ್ಲಪ್ಪ ಬಾರಸಕಿ ಪೋಗುವ ಬಾರಸಕಿ ಹೋಗುವ ಅಲ್ಲಪ್ಪ ಬಾರಸಕಿ ಹೋಗುವ ಹಾಗೆ ಮೂರ್ ತಿಂಗಳಿಂದ ಬರೀ ಇದನ್ನೇ ಹೇಳ್ಕೊಡ್ತಿದ್ದೀರಲ್ಲ ಹೊಸ್ತೇನು ಬರಲ್ವಾ ನಿಮ್ಗೆ ಅಯ್ಯೋ ನನ್ನ ಕರ್ಮ ನನ್ನ ಹೆಂಡತಿಯಾಗಿ ನನ್ನ ವಿಷಯ ಇಷ್ಟೇನಾ ತಿಳ್ಕೊಂಡ್ರೋದೇನು ನನಗೆ ಬರುತ್ತೀಯೇ ಅವನಿಗೆ ಬರ್ತಾ ಇಲ್ವಲ್ಲ ಮೇಷ್ಟ್ರೇ ಈ ಹಾಡು ಬೇಡ ಇದ್ರ ಬದಲು ಯಾವ್ದಾದ್ರೂ ಸಿನಿಮಾ ಹಾಡು ಹೇಳ್ಕೊಡಿ ಮೇಷ್ಟ್ರೇ ಹೌದಾ ಈಗ ಇದು ಕೆಡಿಸಿದ್ ಸಾಕು ಇನ್ನು ಅದು ಕೆಡಿಸೋಕ್ ಹೋಗು ಹಾರ್ಮೋನಿಯಂ ನಾನೇ ಇವತ್ತು ತಾರೀಖ್ ಎಷ್ಟು ಗೊತ್ತಾ ಒಳಗಡೆ ಕ್ಯಾಲೆಂಡರ್ ನೇತು ಹಾಕಿದೆ ಹೋಗು ನೋಡಿ ಅಣ್ಣ ಅವರು ಕ್ಯಾಲೆಂಡರ್ ನೋಡಕ್ ಬಂದಿಲ್ಲ ಬಾಡಿಗೆ ಕೇಳಕ್ ಬಂದಿದ್ದಾರೆ ಅವ್ರಿಗೂ ಕನ್ನಡ ಬರುತ್ತಮ್ಮ ಕಣ್ಣಿಲ್ದಿರೋ ತಂಗಿಗಿರೋ ಜಾಣ್ಸನ ಕಣ್ಣೀರ ನನ್ ಗಂಡಂಗಿಲ್ವಾ ಸಾಕು ಸುಮ್ಮನೆ ಯಾಕೆ ಮೂರ್ ಹೊತ್ತು ಕಣ್ಣಿಲ್ಲ ಕಣ್ಣಿಲ್ಲ ಅಂತ ನನ್ನ ತಂಗಿನ ಹಂಗಸ್ತೀಯ ಕುರುಡಿನ ಕಣ್ಣಿಲ್ದೆ ಇರೋಳಲ್ದೆ ಇನ್ನೇನ್ರ ಏನಕ್ಕಾಗುತ್ತೆ ನಮ್ಮನೆ ವಿಷಯ ನಿಮ್ಗ್ಯಾಕ್ರಿ ಮೊದಲು ಬಂದ ವಿಷಯ ಏನ್ ಹೇಳಿ ಮನೆ ನಮ್ದಲ್ವಾ ಅದಕ್ಕೆ ಬಾಡಿಗೆ ಬಿಸಾಕು ತಗೊಂಡೋಗ್ತೀನಿ ಇದು ಮನೆನಾ ಮೊದಲು ರಿಪೇರಿ ಮಾಡಿಸು ಆಮೇಲೆ ಬಾಡಿಗೆ ಬಿಸಾಕ್ತೀನಿ ನಾನ್ ರಿಪೇರಿ ಮಾಡಿಸಲ್ಲ ನಾನ್ ಬಾಡಿಗೆ ಕೊಡೋಲ್ಲ ಕೊಡದಿದ್ರೆ ಏನ್ ಮಾಡ್ತೀನಿ ಗೊತ್ತಾ ಏನ್ ಮಾಡ್ತೀರಿ ಮನೆ ಸಾಮಾನ್ ಯಾಕೆ ಬಿಸಾಕ್ತೀನಿ ಅಮ್ಮ ಗಂಗಮ್ಮ ಮನೆ ಸಾಮಾನ್ ಹೊರಗಡೆ ಹಾಕ್ತೀಯ ಅಷ್ಟೊಂದ್ ಧೈರ್ಯ ಇದೆಯಾ ನಿನಗೆ ನನಗ್ ಧೈರ್ಯ ಇಲ್ವೇನೆ ಅಮ್ಮ ಸಾವಿತ್ರಿ ನಿನಗೆ ಯಾಕಮ್ಮ ಇದಲ್ಲ ನೀನ್ ಸುಳ್ಳಿ ಇರಮ್ಮ ಗಂಗಮ್ಮ ನಿನಗ್ ನಿಜವಾಗ್ಲೂ ಧೈರ್ಯ ಇದ್ರೆ ಒಳಗಡೆ ಒಂದ್ ಹೆಜ್ಜೆ ಇಡು ನೋಡೋಣ ಈ ಮನೆ ಓನರ್ ನಾನು ನನಗೆ ಧೈರ್ಯ ಇಲ್ಲ ಅಂತೀಯ ಹಾಗಾದ್ರೆ ಒಳಗ್ ಹೋಗು ನೋಡೋಣ ಹೋಗ್ತೀನಿ ಅದೇನ್ ಮಾಡ್ತೀಯ ಹೋಗು ಅಂದ್ರೆ ಬೇಡ ನನ್ನ ಹತ್ರ ಆಟ ಕಟ್ಬೇಡ ಹೋಗ್ತೀನಿ ಹೋಗೆ ಹೋಗ್ತೀನಿ 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 ಈಗೇನ್ ಹೇಳ್ತೀಯ ಏನ್ ಹೇಳ್ತೀನ ಮಮ್ಮಿ 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 ಮಾಮ್ ಯಾಕ ಹಾಗೆ ಬರ್ತದ್ಯ ಏನಾಯ್ತು ನಿಂಗೆ ಸಂತೋಷ ಶ್ರೀಹರ್ಷ ಆನಂದ ಇದು ನನ್ನ ಜಾತಕ ಇದು ಸಾವಿತ್ರಿ ಜಾತಕ ಎರಡು ಸೇರಿ ಹೋಯ್ತು ಹಾಕ್ಸೋ ಚಪ್ಪಳ ಕಟ್ಸೋ ತಾಳಿ ಉತ್ಸವ ಅಲ್ಗ ಮುಚ್ಚ ಬಾಯ್ ಮಂಕ್ ಮುಂಡದೆ ಜಾತಕ ಸೇರ್ತು ಅಂತ ಆ ಕಳ್ಳರ ಸಂಬಂಧ ಬೆಳೆಸೋದ ಆ ಬಾಯಾಳಿ ನಿನ್ ಬಾಯಿ ಹರಿದು ಬಿಡ್ತಾಳೆ ಅಮ್ಮ ಅಮ್ಮ ಸೂರ್ಯನ ಮುಂದೆ ಹಣತ ದೀಪಾನ ಈ ಬೀದಿಯಲ್ಲಿ ನಿನ್ ಮುಂದೆ ಯಾವ ಬಾಯಾಳಿ ಅಮ್ಮ ನಿಂತ್ಕೋತಾಳೆ ಅಮ್ಮ ಇದು ನನ್ ಮಾತಲ್ಲಮ್ಮ ಅಕ್ಕದ ಪಕ್ಕದ ಬೀದಿಯವ್ರು ಹೇಳಿದ ಮಾತು ಅಮ್ಮ ಅಮ್ಮ ಶಾಸ್ತ್ರಿಗಳು ಹೇಳಿದ್ರು ಈ ಸಾವಿತ್ರಿನ ಮದುವೆ ಆದ್ರೆ ಮದುವೆ ಆಗೋರಿಗೆ ಅದ್ಭುತವಾದ ಯೋಗ ಸಿಗತ್ತೆ ಅಂತ ಯೋಗ ಬಂದ್ರೆ ಸರಿ ರೋಗ ಬಂದ್ರೆ ಸರಿ ನಾನು ಅವಳು ನಕ್ಕೊಳ್ಳಲ್ಲ ಜನನಿ ನಿನ್ಗೆಷ್ಟು ನಾಲಿಗೆ ದಿವಸಕ್ಕೆ ಒಂದ್ ಮಾತು ಹೇಳ್ತೀಯ ಉಸಿರೊಳಗೆ ಬಣ್ಣ ಬದಲಿಸ್ತೀಯ ನನ್ನನ್ನು ಏನು ಚೈಲ್ಡ್ ಅನ್ಕೊಂಡಿದೀಯ ನೀನ್ ಎಷ್ಟೇ ದಡಿ ಆದ್ರೂ ನನಗಿನ್ನು ಮಗುನೇ ಕಣ ಮಗು ಮೀಸೆ ಬೆಳೆಯತ್ತಾ ನಿನ್ ಮಮ್ಮಿ ಅಲ್ಲ ತಿಮ್ಮಿ ನಾನು ಎರಡು ವರ್ಷದಿಂದ ನೋಡ್ತಾ ಇದ್ದೀನಿ ಬರೋ ಸಂಬಂಧಗಳನ್ನೆಲ್ಲ ಕ್ಯಾನ್ಸಲ್ ಮಾಡ್ಬಿಡ್ತೀಯ ಎಲ್ಲ ನಿನ್ ಒಳ್ಳೇದಕ್ಕೆ ಕಣೋ ನಿನ್ ಮದುವೆ ಮಾಡ್ಕೊಳ್ಳೋ ಹುಡುಗಿ ಮಹಾರಾಣಿ ಇದ್ದಂಗಿರ್ಬೇಕು ಮಹಾರಾಣಿ ಮಹಾರಾಣಿ ಎಲ್ಲಿ ಸಿಗ್ತಾಳೆ ಅಂಬೆ ಜಗದಂಬೆ ನಿಂಬೆ ತಂಬೆ ರಂಬೆ ಕೊಂಬೆ ಏನಂಬೆ ಮಗನೇ ನಿನಗಿಷ್ಟ ಬಂದ ಓಲೆಯಲ್ಲಿ ಇದನ್ನಿಡು ಮಗನೇ ಕೇಳುವಂತವನಾಗು ಮುಕ್ಕೋಟಕ ಕರ್ಕೋಟಕ ಧೂಮಶಕಟ ಅಕಟ ವಿಕಟ ಲಲಾಟ ಭೀಮಗಿ ಸ್ವಾಮಿ ನನಗೂ ಒಂದೂ ಅರ್ಥ ಆಗ್ತಾ ಇಲ್ವಲ್ಲ ಭವಿಷ್ಯ ಅನ್ನೋದ ಹಾಗೆ ಮಗನೇ ನಮಗೆ ಅರ್ಥವಾಗೋದಿಲ್ಲ ಕೇಳು ಈ ಜಾತಕನು ಪೂರ್ವ ಜನ್ಮದಲ್ಲಿ ಏಳು ವರ್ಷ ಕಾಲ ರಾಣಾ ಸಿಂಗ್ ಪೇಟೆ ರಾಜ್ಯವನ್ನಾಳಿದನು ಆಗ ಅವನ ಹೆಸರು ಬೇಲಿ ಸುಬ್ಬರಾಜ ವರ್ಮ ನಾನು ರಾಜನ ರಾಜ ಚಾಮರವನ ಬೀಸಿ ರಾಣಾ ಸಿಂಗ್ ಪೇಟೆ ಬೇಲಿ ಸುಬ್ಬರಾಜ ವರ್ಮ ರಾಜ ಬೇಲಿ ಸುಬ್ಬರಾಜ ವರ್ಮ ಹೌದು ಮಗನೇ ಕುದುರೆ ಏರಿ ಪುಷ್ಪಾಂಡ ಲೇಖ್ಯವನ್ನು ತರಲು ಕುಂಬಾರ ಪೇಟೆಗೆ ಹೋಗುವ ದಾರಿಯಲ್ಲಿ ಎದೆ ಹೊಡೆದು ಸತ್ತು ಹೋದ ನಾನು ಸತ್ತು ಅಂತ ಅಳಬೇಡ ಮಗನೇ ನಿನ್ನ ರಾಣಿ ನಾಟ್ಯ ಮಯೂರಿ ಅಯ್ಯೋ ಭುವನೇಕ ಸುಂದರಿ
ಈಗ ಅವಳು ಎಲ್ಲಿ ಇದ್ದಾಳೆ ಗುರುದೇವ? ನಿನ್ನ ಹಾಗೆ ಸತ್ತು ಹುಟ್ಟಿದ್ದಾಳೆ. ಅವಳ ವಿಳಾಸ ಕೊಡಿ. ಅಳಿದು ಉಳಿದಿರುವ ಕೋಟೆಯ ಬಳಿ 111ನೇ ಮನೆ ಹುಡುಕು. ಶರಣು ಗುರುದೇವ, ಶರಣು ಬರ್ತೀನಿ. ಮಗನೇ ನನ್ನ ದಕ್ಷಿಣೆ ಕೊಡು. ಹೌದು ತಗೊಳ್ಳಿ. ಅಯ್ಯೋ ರಾಣಿ ಸಿಕ್ಕುವಳು, ಹೋಗು. ಜೈವಾಗಲಿ ಜೈವಾಗಲಿ ರಾಣಿ. ನಿನಗೇನೋ ಬಂತು ದೊಡ್ಡ ರೋಗ, ಮೈಗೆಲ್ಲ ಸೆಂಟ್ ಮಾಡ್ಕೊಳ್ತಾ ಇದೀಯಾ ಗಬ್ಬುನಾಥ? ಸದ್ದು, ನನ್ನ ಪಟ್ಟದ ರಾಣಿನ ಹುಡ್ಕೊಂಡು ಹೋಗ್ತಾ ಇದೀನಿ. ಯಾವಳ ಪಟ್ಟದ ರಾಣಿ? ಅದು ನಿನ್ ಮುಸುಡಿಗೆ. ಮುಚ್ಚು ಬಾಯಿ ಮುದಿ ಗೂಬೆ. ಅಮ್ಮ, ನನ್ನನ್ನ ಯಾರನ್ನ ತಿಳ್ಕೊಂಡಿದೀಯಾ? ರಾಣಾ ಸಿಂಗ್ ಪೇಟೆ ಬೇಲಿ ಸುಬ್ರಾಜ್ ವರ್ಮಾ. ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೇನ ಬಂತು ದೊಡ್ಡ ರೋಗ? ಯಾಕೋ ಹೀಗೆ ತಿಕ್ಕಲ್ ತಿಕ್ಕಲಾಗಿ ಆಡ್ತಾ ಇದೀಯಾ? ನಾಡಿ ಮಹಿಮೆ, ಶುಕ್ರ ನಾಡಿ ಮಹಿಮೆ. ನಾನು ರಾಜ, ನಿನ್ನ ರಾಜಮಾತಾ. ಮಾತಾ ಅಲ್ಲ, ಪ್ರೇತ. ಅಮ್ಮ, ನೀನ್ ಹೀಗೆ ಕೂಗಾಡಿದ್ರೆ ಮೂರೇ ದಿವಸದಲ್ಲಿ ಕೋತ. ಹೆಣ್ಣಾದ ಮಾತ್ರಕ್ಕೆ ನಾನು ರಣರಂಗದಲ್ಲಿ ಹೆದರುವೆನೇನು? ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಹೆಸರನ್ನು ಕೇಳಿರುವೆ, ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರತಿಮೆಯನ್ನು ನೋಡಿರುವೆ, ಸೇನಾಧಿಪತಿ. ಅಪ್ಪಣೆ. ಶತ್ರು ಸೈನ್ಯವು ಹೊರಟು ಬರುತ್ತಿದೆ, ಹಿಮ್ಮೆಟ್ಟಿ ಬನ್ನಿ. ಜೈ ಭುವನೇಶ್ವರಿ. ವಿಜಯ, ದಿಗ್ವಿಜಯ. ಮಹಾಮಂತ್ರಿಗಳೇ, ನಾನು ಸೇನಾಧಿಪತಿ. ಕನ್ನಡಮ್ಮನ ಮಡಿಲಲ್ಲಿ ಬೆಳೆದ ಈ ಕನ್ನಡ ನಾಡನ್ನು ಅಲಂಕರಿಸಿ ನಮ್ಮ ವಿಜಯೋತ್ಸವವನ್ನು ಪ್ರಕಟಿಸಿ ಮನೆ ಮನೆಗಳ ಮೇಲೂ ಗೋಡೆಗಳ ಮೇಲೂ ಮರಗಳ ಮೇಲೂ ನಮ್ಮ ಚಿತ್ರವೇ ಅಲಂಕರಿಸಿರಬೇಕು. ಜೈ ಕನ್ನಡಾಂಬೆ, ಸಿರಿಗನ್ನಡಂ ಗೆಲ್ಗೆ. ಆಯ್ತು ಮಗಳೇ. ತಪ್ಪಾಯ್ತು. ಮಹಾರಾಣಿ ನೀನು, ಮಹಾರಾಣಿ ಮಹಾರಾಣಿ. ರಾಣಿ ಬಿರಿಯಾನಿ ದೇವಿಗೆ, 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 ರಾಣಿ ಬಿರಿಯಾನಿ ದೇವಿಗೆ. ಅಬ್ಬ, ಹೇಗೋ ಏನು ಇವತ್ತು ಏಟು ಇಟು ಬೀಳ್ದೆ ತಪ್ಪಿಸ್ಕೊಂಡೆ. ದೇವ್ರೆ, ಏನ್ ಪಾಪ ಮಾಡಿ ಹೆತ್ನೋ ಈ ಹುಚ್ಚು ಮಗಳ. ಅಲ್ಲ, ಈ ಬಿರಿಯಾನಿ ದೇವಿಗೆ ಯಾವಾಗ ಮದುವೆ ಆಗುತ್ತೋ, ಯಾವಾಗ ಹುಚ್ಚು ಬಿಡುತ್ತೋ? ಮಹಾಮಂತ್ರಿ, ಯಾರದು? ಯಾರಿಗೂ ಹುಚ್ಚು? ನಿನಗೂ ಹುಚ್ಚು, ಸೇನಾಧಿಪತಿಗೂ ಹುಚ್ಚು, ಸೈನ್ಯಕ್ಕೂ ಹುಚ್ಚು, ಅಜ್ಞಾನಿ ನಮ್ ರಾಣಿಗಲ್ಲ. ಅಯ್ಯೋ ದೇವ್ರೇ, ಮೊದ್ಲೇ ಒಬ್ಬ ಹುಚ್ಚಿನ ಗಂಟು ಹಾಕೊಂಡು ಅಳ್ತಾ ಇರ್ಬೇಕಾದ್ರೆ ಈ ಹುಚ್ಚು ನನ್ನ ಮಗನ ಬೇರೆ ಗಂಟು ಹಾಕಿದೀಯಲ್ಲಪ್ಪ. ಅಪ್ಪ, ಯಾವ ಮೆಂಟಲ್ ಹಾಸ್ಪಿಟ್ಲಿಂದ ಬಂದಿದೀಯಪ್ಪ? ಮುಚ್ಚ ಬಾಯಿ. ನಾನು ಹಿಂದಿನ ಜನ್ಮದಲ್ಲಿ ರಾಣಾ ಸಿಂಗ್ ಪೇಟೆ ಮಹಾರಾಜ ಬೇಲಿ ಸುಬ್ರಾಜ್ ವರ್ಮ ಆಗಿದ್ದವನು. ಮಹಾರಾಜ ಅಲ್ಲ, ಮುದ್ದಾದ ನಾಯಿ ಮರಿ ಆಗಿದ್ದೆ. ಇಲ್ಲೇ ಹೋದ್ರೆ ಈ ಶಬ್ದ ಹೇಗ್ ಬರುತ್ತೆ? ಒಬ್ಬ ಮಹಾತ್ಮ ನಾಡಿ ಶಾಸ್ತ್ರ ಹೇಳಿದಾನೆ. ಏನಂತ? ನನ್ನ ರಾಣಿ ಕುಂಬಾರಪೇಟೆ 111 ನಂಬರ್ ಮನೆಯಲ್ಲಿ ಬೆಳೀತಾ ಇದ್ದಾಳಂತೆ. ಅವಳನ್ನ ಹುಡ್ಕೊಂಡು ಬಂದಿದ್ದೀನಿ. ಕರೀರ ನನ್ನ ರಾಣಿ ಬಿರಿಯಾನಿ ದೇವಿನ. ಪರವಾಗಿಲ್ವೇ, ಅವಳ ಹೆಸರು ಬೇರೆ ತಿಳ್ಕೊಂಬಿಟ್ಟಿದ್ದೀರಾ? ಹೆಸರೇನು, ಅವಳ ಇತಿಹಾಸನೇ ಗೊತ್ತು. ನೀವು ಒಪ್ಪಿಗೆ ಕೊಟ್ರಿ ಅವಳನ್ನ ಮದುವೆ ಕೂಡ ಆಗ್ತೀವಿ. ನನ್ ಗುರು ಸಿಕ್ಕಿಲ್ವಾ ರಾಣಿ ಬಿರಿಯಾನಿ ದೇವಿ? ನಾನು ರಾಣಾ ಸಿಂಗ್ ಪೇಟೆ ಬೇಲಿ ಸುಬ್ರಾಜ್ ವರ್ಮ. ಏನು, ನೀನು ರಾಜಾನ? ಹಾಗಾದ್ರೆ ನಿನ್ನ ಕಿರೀಟದಲ್ಲಿ, ಡಾಬಿಯಲ್ಲಿ, ಕತ್ತಿಯಲ್ಲಿ, ಸೇವಕರೆಲ್ಲಿ? ಮಹಾರಾಣಿ, ಅದನ್ನೆಲ್ಲ ಮನೇಲಿ ಬಿಟ್ಬಿಟ್ಟು ಬಂದಿದ್ದೀನಿ. ನನ್ನನ್ನು ನಂಬಿ. ಮುಚ್ಚು ಬಾಯ್. ನಾವು ಯುದ್ಧದ ಸಮಯದಲ್ಲಿ ಯಾರ ಮಾತನ್ನು ನಂಬುವುದಿಲ್ಲ. ಸೇನಾಧಿಪತಿ, ಮಹಾರಾಣಿ, ಇವನನ್ನು ಬಂಧಿಸು. ಅಪ್ಪಣೆ ರಾಣಿ ಬಿರಿಯಾನಿ ದೇವಿ. ಆಹಾ, ನಮಗೀಗ ಮಾತನಾಡಲು ಸಮಯವಿಲ್ಲ, ನಮಗೆ ವಿಶ್ರಾಂತಿ ಬೇಕು, ನಾಳೆ ಬನ್ನಿ. ಮಹಾರಾಣಿ, ತೂಗುವೇ ರಂಗನ, ತೂಗುವೇ ಕೃಷ್ಣನ ತೂಗಿ ಜ
ಜೋ ಜೋ ಹಾಡು ರಾಣಿ ಬಿರಿಯಾನಿ ದೇವಿ ಇರಲಿ ಒಂದು ಭಿನ್ನಹ ಭಿನ್ನಹ ಆಮೇಲೆ ಮೊದಲು ದಾಹ ಹಸುವಿನ ಹಾಲು ಕೊಡಿ ಓ ನನ್ನ ಕರ್ಮ ಇದು ಹೀಗೆ ಮುಂದುವರೆದ್ರೆ ನನ್ನ ತಲೆ ಕೆಡದಲು ಸಂಶಯವೇ ಇಲ್ಲ ಇದನ್ನು ಸ್ವೀಕರಿಸಿ ಮಹಾರಾಣಿ ರಾಣಾ ಸಿಂಗ್ ಪೇಟೆ ರಾಜ ಬೇಲಿ ಸುಬರಾಜ್ ವರ್ಮ ದಯಮಾಡ್ಸಿದ್ದಾರೆ ಬರೋಣವಾಗಲಿ ಆಗಲಿ ಅಯ್ಯೋ ಕರ್ಮ ದಯಮಾಡ್ಸಿ ಬನ್ನಿ ದಯಮಾಡ್ಸಿ ರಾಣಿ ಬಿರಿಯಾನಿ ದೇವಿಗೆ ನಮ್ಮ ಕಾಣಿಕೆ ಏನದು ಮುಸುಕಿನ ಜೋಳ ನಮಗಿದು ಇಷ್ಟವಾದ ಭಕ್ಷ್ಯವೆಂದು ತಮಗೆ ಯಾರು ಹೇಳಿದರು ನಿಮ್ಮ ತಂದೆ ಹೇಳಿದ್ರು 50 ಪೈಸೆ ಕೊಟ್ಟು ತಂದಿದ್ದೀನಿ ಅವಮಾನ ಅವಮಾನ 50 ಪೈಸೆಗಳೇ ಛೀ ಛೀ 500 ವರಹಗಳನ್ನು ತೆತ್ತು ತರಬೇಕಾಗಿತ್ತು ಮಹಾರಾಣಿ ಸದ್ಯಕ್ಕೆ ಬೊಕ್ಕಸದಲ್ಲಿ ಕಾಸು ಖಾಲಿಯಾಗಿದೆ ಅಯ್ಯೋ ಪಾಪ ಮಹಾಮಂತ್ರಿಗಳೇ ಕರ್ನಾಟಕದ ಸಿಂಹಾಸನಾಧೀಶ್ವರ ಇಮ್ಮುಡಿ ಪುಲಿಕೇಶಿಯವರಿಗೆ ಓಲೆಯನ್ನು ಬರೆದು ಈ ದರಿದ್ರ ರಾಜನಿಗೆ 1 ಮೋಟ ವರಹಗಳನ್ನು ಕೊಡುವಂತೆ ಬೇಡಿಕೊಳ್ಳಿ ರಾಣಿ ಮಹಾರಾಣಿ ತಾವಿನ್ನು ತೆರಳಬಹುದು ಅವರಿಗೆಲ್ಲ ಹೇಳಿದ್ದು ತಮಗೆ ಚೀಚಿ ಅಸಭ್ಯ ವರ್ತನೆ ರಾಜ ಗಬ್ಬು ರಾಜವರ್ಮ ಅಲ್ಲ ಸುಬ್ಬರಾಜ ವರ್ಮ ಓ ಸುಬ್ಬರಾಜ ವರ್ಮ ನಾವು ನಿಮ್ಮೊಡನೆ ಕೆಲವು ಆಂತರಿಕ ವಿಷಯಗಳನ್ನು ಮಾತನಾಡುವುದಿದೆ ನಡೆಯಿರಿ ರಾಜೋದ್ಯಾನವನದಲ್ಲಿ ನಾವಿಬ್ಬರೇ ವಿಹರಿಸುತ್ತಾ ಏಕಾಂತವಾಗಿ ಮಾತನಾಡೋಣ ನಡೀರಿ ರಾಣಿ ದಯಮಾಡಿಸಿ ಇದೇ ಏನು ನಿಮ್ಮ ದರಿದ್ರದ ಅರಮನೆ ಹೌದು ಇದೇ ತೆರೆದಿಟ್ಟು ಬಾಗಲಾಗೆ ನಾಯಿ ನುಗ್ಗದಾಗ ನುಗ್ತಾ ಇದೀಯಾ ನಡೆಯಾಚೆಗೆ ರಾಜ ಗಬ್ಬು ರಾಜವರ್ಮ ಅಲ್ಲ ಸುಬ್ಬರಾಜವರ್ಮ ಓ ಸುಬ್ಬರಾಜವರ್ಮ ಯಾರಿವಳು ಈ ಮಹಾರಾಣಿಯನ್ನು ಒಳ್ಳೆ ನಾಯಿಯ ಹಾಗೆ ವಾ ವಾ ಎಂದು ಬೊಗಳುತ್ತಿರುವಳು ಇವರು ನಮ್ಮ ಮಾತೃಶ್ರೀಯವರು ಓ ನಮ್ಮ ಮಾತೃಶ್ರೀಯ ಅತ್ತೆಯವರೇ ಅತ್ತೆಯವರೇ ನಿಮಗೆ ವಂದನೆಗಳು ಅತ್ತೇನೂ ಇಲ್ಲ ಕತ್ತೇನೂ ಇಲ್ಲ ನಡೆಯಾಚೆಗೆ ಹೋಗ್ತೀಯೋ ಇಲ್ಲ ಪರಕೆ ತಂದು ಹಾಕ್ಲೋ ಓ ಅವಮಾನ ಅವಮಾನ ರಾಜ ಗಬ್ಬು ರಾಜವರ್ಮ ಅಲ್ಲ ಸುಬ್ಬ ರಾಜವರ್ಮ ನಿಮ್ಮ ಮಾತೃಶ್ರೀಯವರಿಗೆ ಬಾಯಿ ಮುಚ್ಚಿಕೊಳ್ಳಲು ಹೇಳಿ ಇಲ್ಲವಾದರೆ ಏನೇ ಮಾಡ್ತೀಯ ಏನೇ ಮಾಡುವೆಯ ಏನು ನನ್ನೊಡನೆ ಯುದ್ಧ ಮಾಡಲು ಸಿದ್ಧಳಾದೆಯ ಅಯ್ಯೋ ಅಮ್ಮ ರಾಣಿ ಏನು ಮಾತೃಶ್ರೀ ಅತ್ತೆಯವರೇ ಮರ್ಯಾದೆಯಿಂದ ಈ ಕೋಟೆಯನ್ನು ನಮಗೆ ಒಪ್ಪಿಸುವಿರೋ ಅಥವಾ ಮಾಮಾಶ್ರೀಯವರು ಸೇರಿರುವ ಕೋಟೆಯನ್ನೇ ಸೇರುವಿರೋ ಲೋ ಸುಬ್ಬ ಏನೋ ಇದೆಲ್ಲ ಅಮ್ಮ ಅವಳು ಮಹಾರಾಣಿ ಸರಂಡರ್ ಆಗ್ಬಿಡು ಇಲ್ಲ ನನ್ ಕೈಲಾಗಲ್ಲ ಬಿಡ್ತಾರೆ ಕೈಯುತ್ತು ಕೈಯುತ್ತು ಮಹಾರಾಣಿ ನನ್ಗೆ ಮಾತೃಭಿಕ್ಷೆ ನೀಡಿ ವಿಜಯ ದಿಗ್ವಿಜಯ ರಾಜ ಕಬ್ಬು ರಾಜವರ್ಮ ಅಲ್ಲ ಸುಬ್ಬರಾಜವರ್ಮ ಸುಬ್ಬರಾಜವರ್ಮ ಏನ್ ಬಿರಿಯೋ ನಮಗೆ ಆಯಾಸವಾಗಿದೆ ನಾವು ವಿಶ್ರಾಂತಿ ತೆಗೆದುಕೊಳ್ಳಬೇಕು ಅಂತಃಪುರಕ್ಕೆ ಹಾದಿ ತೋರಿಸಿ ಮಲಗೋಣ ನಡೀರಿ ಅದೇ ಅಂತಃಪುರ ಈ ಬಿಕಾರಿ ಈ ಮುಂಡೆ ಅದಕ್ಕೆ ಎಲ್ಲಿ ಗಂಟು ಬಿತ್ತು ಇವನು ಲೂಸು ಅವಳು ಲೂಸು ಮುಂದೇನಪ್ಪ ಗತಿ ಕಂಗಾಲಾಗ್ಬೇಡಿ ಗಂಗಮ್ಮ ನಿಮ್ಮ ಸೊಸೆ ಹುಚ್ಚಿನೇ ಹೊರತು ಭಿಕಾರಿ ಅಲ್ಲ ಬೇಕಾದಷ್ಟು ಆಸ್ತಿ ಇದೆ ಯಾರಯ್ಯ ನೀನು ನಿಮ್ ಬೀಗ ಬೀಗನ ಲಕ್ಷಾಧಿಪತಿ ಲಕ್ಷ್ಮೀಪತಿ
ನಾನು ಇದ್ದು ಬಿದ್ದ ಆಸ್ತಿಯನ್ನೆಲ್ಲ ನಿಮ್ಮ ಸೊಸೆ ಹೆಸರಿಗೆ ವಿಲ್ ಬರೆದು ತಗೊಂಬಂದಿದ್ದೀನಿ, ತಗೊಳ್ಳಿ. ಅಯ್ಯೋ ಅಯ್ಯೋ, ನನ್ನ ನಾಲಿಗೆ ಸೇದ್ ಹೋಗ, ದುಡುಕಿ ನನ್ನ ಮುದ್ದಿನ ಸೊಸೆಗೆ ಏನೇನೆಲ್ಲ ಅಂದ್ಬಿಟ್ನಲ್ಲ. ಅಮ್ಮ ರಾಣಿ ಬಿರಿಯಾನಿ ದೇವಿ. ಅಕ್ಕ ಅವರೇ, ನಾನೇ ನಿಂತಿದ್ದೇಳ, ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಪರವಾಗಿಲ್ಲ ಪರವಾಗಿಲ್ಲ, ಕೂತ್ಕೊಳ್ಳಿ ಬನ್ನಿ, ಪರವಾಗಿಲ್ಲ ಕೂತ್ಕೊಳ್ಳಿ. ಬೀಗ್ರೆ, ಹತ್ತು ದಿನ ಆಯ್ತು ಇಬ್ರು ಕೋಣೆ ಒಳಗ್ ಹೋಗಿ, ಹಾಕಿದ ಬಾಗಿಲು ಹಾಕೇ ಇದೆ. ನನ್ ಮಗ ಏನಾದ್ನೋ ಗೊತ್ತಿಲ್ಲ. ಅಯ್ಯೋ ಪರವಾಗಿಲ್ಲ ಬಿಡೆ, ಇವತ್ತಲ್ಲ ನಾಳೆ ಆಚೆಗೆ ಬಂದೇ ಬರ್ತಾರೆ. ಅಲ್ಲ, ಪ್ರತಿದಿನ ಊಟ ತಿಂಡಿ ಎಲ್ಲ ಕಿಟಕಿ ಮೂಲಕ ಒಳಗ್ ಹೋಗ್ತಾನೆ ಇದೆಯಲ್ಲ. ಹೋಗ್ತಾನೇನೋ ಇದೆ, ಆದ್ರೆ ನನ್ ಮಗ ಏನು ಗೊತ್ತಿಲ್ದವನು. ಕೊನೆಗೂ ಬಂದೇ ಬಿಟ್ರು ಅಮ್ಮ. ಏನು ಸುಬ್ಬ? ರಾಣಿ, ಅಮ್ಮನ ಕಾಲ್ಗೆ ನಮಸ್ಕಾರ ಮಾಡೋ. ಅತ್ತೆ, ನಂಗ ಆಶೀರ್ವಾದ ಮಾಡಿ. ಹೇಳಮ್ಮ, ನನ್ ಚಿನ್ನ, ನನ್ನ ಅಮ್ಮ ಹುಚ್ಚ ಬಿಡ್ತಾ. ಆಹಾ, ನನ್ ಮಗಳು ನಿಮ್ ಮನೆ ಕಾಲಿಟ್ಟಿದೆ ತಡ, ಹುಚ್ಚೆ ವಾಸಿ ಆಗೋಯ್ತು. ಶೀಘ್ರಮೇವ ಪುತ್ರ ಪ್ರಾಪ್ತಿ ರಸ್ತು. ಅಯ್ಯೋ, ಏನು ಸುಬ್ಬ? ಅಡಿ ಅಂದ್ರೆ ಏನಾಯ್ತು? ಅಂದ್ರೆ ಏನಾಯ್ತು?